Hi my dear students, this is the small video about how to write notes. Notes ಹೇಗೆ ಬರೀಬೇಕು ಅನ್ನೋದನ್ನು ಒಂದು ಡೀಟೇಲ್ ಆಗಿ ಹೇಳ್ತೀನಿ ಇವತ್ತು. ಸೊ ಟೋಟಲ್ ನಾನು ಎರಡು ನೋಟ್ಸನ್ನು ಇಡಲಿಕ್ಕೆ ಹೇಳಿದೆ, ಒನ್ 200 ಪೇಜಸ್ ನೋಟ್ಸ್ ಆ್ಯಂಡ್ ಅನದರ್ ಒನ್ ಇಸ್ 100 ಪೇಜಸ್ ನೋಟ್ಸ್ ಅಲ್ವಾ. ಈ 200 ಪೇಜಸ್ ನೋಟ್ಸಲ್ಲಿ ನೀವು ಪೋಯಮ್ ಹಾಗೆ ಪ್ರೋಸ್ ರಿಲೇಟೆಡ್ ನೋಟ್ಸನ್ನು ಬರೀಬೇಕು, ಓಕೆನಾ. ಇನ್ನೊಂದು 100 ಪೇಜಸ್ ನೋಟ್ಸಲ್ಲಿ ಹೋಮ್ವರ್ಕನ್ನು ಬರೀಬೇಕು, ನಾನು ಡೈಲಿ ಕೊಡೋ ಹೋಮ್ವರ್ಕನ್ನು 100 ಪೇಜಸ್ ನೋಟ್ಸಲ್ಲಿ ಬರೀಬೇಕು, ಕ್ಲಿಯರ್. ಆ್ಯಕ್ಚುಲಿ ಇನ್ನೊಂದು 100 ಪೇಜಸ್ ನೋಟ್ಸನ್ನು ಇಟ್ಟರೆ ಬೆಟರು, ಏನಕ್ಕೆ ಅಂದರೆ ಸಪ್ರೇಟಾಗಿ ಗ್ರಾಮರನ್ನು ಬರೀಲಿಕ್ಕೆ. ಸೊ ನಾನು ಮಾಡುವ ಗ್ರಾಮರ್ ಕ್ಲಾಸಸ್ಸನ್ನು ನೀವು ಗ್ರಾಮರ್ ನೋಟ್ಸಲ್ಲಿ ಬರೀಬೇಕು. ಸೊ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ 100 ಪೇಜಸ್ಸನ್ನು ಇಟ್ಟರೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ಬೆಸ್ಟ್. ಒಂದು ವೇಳೆ ಆಗಲಿಲ್ಲ ಅಂದರೆ, ಸೊ 200 ಪೇಜಸ್ ನೋಟ್ಸ್ ಇದೆಯಲ್ಲ ಅದನ್ನು ಎರಡು ಪಾರ್ಟನ್ನಾಗಿ ಡಿವೈಡ್ ಮಾಡ್ಕೊಳ್ಳಿ. ಒನ್ ಪಾರ್ಟಲ್ಲಿ ಅಂದರೆ ಪ್ರೋಸ್ ಮತ್ತು ಪೊಯೆಟ್ರಿ ರಿಲೇಟೆಡ್ ನೋಟ್ಸನ್ನು ಬರೀತಾ ಬರ್ರಿ. ಸೊ ಇನ್ನೊಂದು ಪಾರ್ಟಲ್ಲಿ ಗ್ರಾಮರನ್ನು ಬರೀತಾ ಬರ್ರಿ. ಬಟ್ 100 ಪೇಜಸ್ ನೋಟ್ಸನ್ನು ಎಕ್ಸ್ಟ್ರಾ ಇಟ್ಟರೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನೋಟ್ಸ್ ಹೇಗೆ ಬರೆಯೋದು ಅಂದರೆ, ಫಸ್ಟು ಟೈಟಲ್ ಹಾಕಬೇಕು, ಆ ಪದ್ಯದ ಹೆಸರನ್ನು ಬರೀರಿ, ಬ್ಯೂಟಿ ಅಂತ ಬರೀರಿ. ಅದೇ ರೈಟ್ ಸೈಡ್ಗೆ ಆ ಬ್ಯೂಟಿ ಪೋಯಮ್ ಬರೆದವ್ರು ಯಾರೋ, ಎ ಇ ಶೂರ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಗ್ಲೋಸರಿ, ವರ್ಡ್ಸ್ ಮೀನಿಂಗ್, ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ವರ್ಡ್ಸ್ ಮೀನಿಂಗನ್ನು ಒನ್ ಬೈ ಒನ್ ಬರೀತಾ ಬರಬೇಕು. ಸೊ ಈ ಪೋಯಮಲ್ಲಿ ಮೂರೇ ಇರೋದ್ರಿಂದ ನೀವು ಮೂರೇ ಬರೆದ್ರೆ ಸಾಕು. ವರ್ಡ್ಸ್ ಮೀನಿಂಗ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಿದೆಯೋ ವರ್ಡ್ಸ್ ಮೀನಿಂಗ್ ಅದನ್ನೇ ಇಲ್ಲಿ ಬರೀಬೇಕು ಫಸ್ಟು. ಆಮೇಲೆ ಪದ್ಯದಲ್ಲಿರುವ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಒನ್ ಬೈ ಒನ್ ಬರೀತಾ ಬರ್ರಿ, ಕ್ಲಿಯರಾ. ಈಗ ಪಾಠ ಹೇಗೆ ಬರೆಯೋದು ಅಂದರೆ, ಪಾಠದ ಹೆಸರನ್ನು ಬರೀತೀರಾ, ಆ ಪಾಠವನ್ನು ಬರೆದಿರೋರು ಯಾರು ಅನ್ನೋದನ್ನು ಸೈಡಿಗೆ ಬರೀತೀರಾ, ರೈಟ್ ಸೈಡ್ಗೆ. ಹಾಗೆ ಗ್ಲೋಸರಿ, ವರ್ಡ್ಸ್ ಮೀನಿಂಗನ್ನು ಒನ್ ಬೈ ಒನ್ ಬರೀತಾ ಬರ್ತೀರಾ. ಸೊ ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಹೋಮ್ವರ್ಕ್ ಹೇಗೆ ಬರೆಯೋದಪ್ಪ ಅಂದರೆ, ಸೊ ಫಸ್ಟು ಟೈಟಲ್ ಹಾಕ್ತೀರಾ, ಪೋಯಮ್ ಅಥವಾ ಪ್ರೋಸಿನ ಟೈಟಲ್ ಹಾಕ್ತೀರಾ, ಡೇಟ್ ಮತ್ತು ಡೇಯನ್ನು ಮೆನ್ಷನ್ ಮಾಡಿಬಿಟ್ಟು ನಾನು ಕೊಡುವ ಅವತ್ತಿನ ದಿನದ ಹೋಮ್ವರ್ಕನ್ನು ಬರೀತಾ ಬರ್ರಿ, ಕ್ಲಿಯರ್ ಆಯಿತಾ. ಮೈನ್ ಏನು, ಡೇಟ್ ಮತ್ತು ಡೇಯನ್ನು ಮೆನ್ಷನ್ ಮಾಡಿಬಿಟ್ಟು ಹೋಮ್ವರ್ಕ್ ಒನ್ ಬೈ ಒನ್ ಬರೀತಾ ಬರ್ರಿ. ಸೊ ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಏನು ಹೇಳೋದಿದೆ, ಆಮೇಲೆ ನಾನು ಪೋಯಮ್ ಮಾಡಬೇಕಾದ್ರೆ ಅಥವಾ ಪ್ರೋಸ್ ಮಾಡಬೇಕಾದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ವರ್ಡ್ಸ್ ಮೀನಿಂಗ್ ಬಿಟ್ಟು ಇನ್ನೂ ಕೆಲವೊಂದು ವರ್ಡ್ಸ್ ಮೀನಿಂಗನ್ನು ಹೇಳ್ತಾ ಬರ್ತೀನಿ. ಸೊ ಅಂಥ ವರ್ಡ್ಸ್ ಮೀನಿಂಗನ್ನು ನೀವು ಹೇಗೆ ಬರೀಬೇಕಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಬ್ಯೂಟಿ ಪೋಯಮಲ್ಲಿ ಬ್ಯೂಟಿ ಈಸ್ ಸೀನ್ ಇನ್ ದಿ ಸನ್ಲೈಟ್ ಅಂತ ಒಂದು ಲೈನ್ ಇದೆ. ಸನ್ಲೈಟ್ ಅನ್ನೋ ಪದದ ಕೆಳಗಡೆ ಅಂಡರ್ಲೈನ್ ಹಾಕಬೇಕು, ಓಕೆನಾ. ಅದು ಪೆನ್ಸಿಲ್ಲೇ ಯೂಸ್ ಮಾಡಿ. ಸೊ ಪೆನ್ಸಿಲಲ್ಲಿ ಆ ಪದದ ಕೆಳಗಡೆ ಅಂಡರ್ಲೈನ್ ಹಾಕಿಬಿಟ್ಟು ಆ ಪದದ ಮೇಲೆ ಪೆನ್ಸಿಲಲ್ಲಿ ಅರ್ಥವನ್ನು ಬರೀರಿ, ಕ್ಲಿಯರ್ ಆಯ್ತಲ್ವಾ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ವರ್ಡ್ಸ್ ಮೀನಿಂಗನ್ನು ನೋಟ್ಸಲ್ಲಿ ಬರೀತೀರಾ, ಅದನ್ನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ನಾನು ವರ್ಡ್ಸ್ ಮೀನಿಂಗನ್ನು ಹೇಳ್ತೀನಲ್ಲ, ಸೊ ಅಂಥ ವರ್ಡ್ಸ್ ಮೀನಿಂಗನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪೆನ್ಸಿಲಲ್ಲಿ ಅಂಡರ್ಲೈನ್ ಹಾಕಿಬಿಟ್ಟು ಅದ್ರ ಮೇಲೆ ಬರೀರಿ. ಸೊ ಕ್ಲಿಯರ್ ಆಯ್ತಲ್ವಾ. ಸೊ ಇಷ್ಟೇ ಅಲ್ವಾ, ಮತ್ತೇನಾದರೂ? ನೋ, ಐ ಥಿಂಕ್ ಸೊ. ಓಕೆ, ಥ್ಯಾಂಕ್ ಯು.